ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತುಪ್ಪ ಕಾಯಿಸೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಪ್ಪ ನಮ್ಮನ್ನೇ ನಾನು ಬೆಣ್ಣೆ ಮಾಡೋದನ್ನು ತೋರಿಸಿದ್ನೆ ಅಲ್ವಾ, ಅದೇ ಬೆಣ್ಣೆಯನ್ನು ಇವಾಗ ನಾನು ಕಾಯಿಸೋದು ಕೂಡ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ತುಂಬ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆ ಸ್ಟೆಪ್ಸ್ ನಮಗೆ ಗೊತ್ತಿತ್ತು ಅಂತಂದರೆ ತುಪ್ಪ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ತುಪ್ಪ ಕಾಯಿಸೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ನೀವು ಬೆಣ್ಣೆಯನ್ನು ಮೊನ್ನೆ ಕಾಯಿಸಿಟ್ಕೊಂಡು ಬೆಣ್ಣೆ ಮೊನ್ನೆ ತೆಗೆದು ಇಟ್ಟಿದ್ದೆ, ಇವತ್ತು ನಾನು ಅದನ್ನ ಕ್ಲೀನ್ ಮಾಡಿಕೊಂಡು ಮತ್ತು ದಿನ ದಿನ ನಾನು ಇದನ್ನು ತೊಳೆದು ಇಟ್ಕೊಳ್ತಿದ್ದೆ. ಯಾಕೆ ಅಂತಂದರೆ ಅದು ಸ್ವಲ್ಪ ಮೇಲ್ಗಡೆ ಪದರ ಪದರ ಬಂದಿರುತ್ತೆ, ಹಾಗಾಗಿ ನೋಡ್ತಿರ್ಬೋದು. ಇವಾಗೆಲ್ಲ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟಿದೆ ಬೆಣ್ಣೆ ಇವಾಗ, ಇದು ಒಂದು 100 ಗ್ರಾಮ್ವರೆಗೂ ಆಗ್ಬೋದೇನೋ ಅಷ್ಟೇ. ಅದನ್ನು ಇವಾಗ ನಾನು ಕಾಯಿಸ್ಕೋಬೇಕು ಅಂತ ಇಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಕಾಯಿಸ್ಕೊಳ್ತೀನಿ. ಫಸ್ಟು ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಬೇಕಾಗುವಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಅದೇನು ಅಂತಂದರೆ, ನಮಗೆ ಅದರಲ್ಲಿ ಹಾಕೋದಕ್ಕೆ ಒಂದಿಷ್ಟು ವೀಳ್ಯದೆಲೆ ಇತ್ತು ಅಂತಂದರೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಒಂದಿಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಳ್ಬೇಕು. ಇವಾಗ ನಾನು ಇದನ್ನು ಕಾಯೋದಕ್ಕೆ ಇಟ್ಕೊಂಡು ನಂತರದಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಳ್ತೀನಿ. ನಂತರದಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಬೆಲ್ಲ ಇರಬೇಕು, ಮತ್ತು ಸ್ವಲ್ಪ ಮೆಂತ್ಯ ಕಾಳು ಇದ್ದರೆ ಓಕೆ, ಏಲಕ್ಕಿ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಭಾಳ ದಿನ ಇಟ್ಟರೂ ಕೂಡ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮೇನ್ ಬೇಕಿರೋದು ಅಂದರೆ ಬೆಳ್ಳುಳ್ಳಿ ಮತ್ತು ವೀಳ್ಯದೆಲೆ, ಇವೆರಡೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವಾಗ ಬನ್ನಿ, ಇದನ್ನು ನಾನು ಹೀಗೆ ಇದಕ್ಕೆ ಹಾಕ್ಕೊಳ್ತೀನಿ, ಹಾಕ್ಕೊಂಡು ಕಾಯೋದಕ್ಕೆ ಇಡ್ತೀನಿ. ಯಾವಾಗಲೂ ಬೆಣ್ಣೆಯನ್ನು ಮುಟ್ಟಬೇಕಾದ್ರೆ ಸ್ವಲ್ಪ ಕೈಯನ್ನು ಒದ್ದೆ ಮಾಡ್ಕೊಳ್ಬೇಕು, ಅಂದರೆ ಅದು ಕೈಗೆ ಹತ್ಕೊಂಡು ಬರೋದಿಲ್ಲ, ಇಲ್ಲ ಅಂತಂದರೆ ಕೈಗೆಲ್ಲ ಹತ್ಕೊಂಡ್ಬಿಡುತ್ತೆ, ಇಲ್ಲ ಬೇಗ ಬಿಡೋದಿಲ್ಲ. ನೋಡಿ ಇವಾಗ ನನಗೆ ಹತ್ಕೊಂಡಿದೆ ಅಲ್ವಾ, ಹೀಗೆ ಬಿಟ್ಬಿಡುತ್ತೆ, ಜಾಸ್ತಿ ಕೂರೋದು ಇಲ್ಲ. ಇಷ್ಟಿದೆ ಬೆಣ್ಣೆ, ಇದನ್ನು ನಾನು ಈಗ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಇದನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಕಾಯಬೇಕು ಸರಿಯಾಗಿ. ಇದೇ ಪಾತ್ರೆನಲ್ಲೇ ಇಟ್ಕೊಳ್ಬೋದಿತ್ತು, ಯಾಕೆ ಇದರಲ್ಲಿ ಇಟ್ಕೊಂಡಿಲ್ಲ ಅಂತಂದರೆ ಇದು ಚಿಕ್ಕದಾಗುತ್ತೆ, ಇದು ಉಪ್ಪು ಬರುವಾಗ ಸ್ವಲ್ಪ ಜಾಸ್ತಿಯಾಗಿ ಬಿಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾನು ದೊಡ್ಡ ಪಾತ್ರೆಯನ್ನೇ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬರ್ತಾ ಇದ್ದಿದೆ, ಎಲ್ಲ ನೀರಿನ ಅಂಶ ಬಿಟ್ಕೊಳ್ಬೇಕು ಇವಾಗ, ಹೀಗೆ ಕರಗ್ತಾ ಇರಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ತೀನಿ. ನೋಡಿ ನೋಡಿ ಇವಾಗ ಅಲ್ಲಿ ವೈಟಿಶ್ ಆಗಿಬಿಟ್ಟು ಎಲ್ಲ ಮೇಲ್ಗಡೆ ನೊರೆ ಥರ ಬರ್ತಾ ಇದೆ ಅಲ್ವಾ, ನೊರೆ ನೊರೆ ಬಿಟ್ಕೊಳ್ತಾ ಇದೆ. ಇದು ಇದೇ ಥರ ಬಿಟ್ಕೊಳ್ತಾ ಇರಬೇಕು. ಅದರಲ್ಲಿ ಏನು ನಾವು ಕೈ ಆಡಿಸುವಂಥ ನೆಸೆಸಿಟಿ ಏನೂ ಇಲ್ಲ, ಹಾಗೆ ಅದನ್ನು ಕುದಿಯೋದಕ್ಕೆ ಬಿಟ್ಟರೆ ಸಾಕು, ತಾನೇ ಕುದಿತಾ ಇರುತ್ತೆ. ಇವಾಗ ನಾನು ಇದು ಕುದಿತಾ ಇರಲಿ, ಸ್ವಲ್ಪ ವೀಳ್ಯದೆಲೆ ಹೇಳಿದ್ನಲ್ವ, ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿಕೊಡ್ತೀನಿ. ನೊರೆ ನೊರೆ ನೀರಿನಂಶ ಎಲ್ಲ ಬಿಟ್ಕೊಳ್ತಾ ಇದೆ. ನೋಡಿ ಇವಾಗ ನೊರೆ ಎಲ್ಲ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ಬಿಟ್ಟೋಗಿದೆ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಕಾಳುಗಳನ್ನು ತೊಗೊಂಡಿದ್ದೀನಿ, ವೀಳ್ಯದೆಲೆ ಕೂಡ ತೊಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕು, ಫೈನಲ್ ಆಗಿ ಇದು ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ತಳ ಸ್ವಲ್ಪ ಅಂಟ್ಕೊಳ್ತಾ ಇದೆ. ಈಗ ನಾವು ಚೆಕ್ ಮಾಡೋದಕ್ಕೆ ಸರಿಯಾಗಿ ಕಾದಿದೆಯೋ ಇಲ್ಲೋ ಅನ್ನೋದಕ್ಕೆ ಒಂದು ಹನಿ ಹನಿಯಾಗಿ ನೀರನ್ನು ಹಾಕ್ಕೊಳ್ಬೇಕು. ಒಂದು ಹನಿ ನೀರು ಬಿಟ್ಟರೆ ಕಾದಿರೋ ಎಣ್ಣೆನಲ್ಲಿ ಹನಿ ಹನಿ ನೀರು ಹಾಕಿದರೆ ಹೀಗಾಗುತ್ತೆ ಅಲ್ವಾ, ಚಟ್ಪಟ್ ಅಂತ ಸಿಡಿಯುತ್ತಲ್ವ, ಆ ರೀತಿ ಇದು ಪೂರ್ತಿಯಾಗಿ ಕಾದಿದೆಯೋ ಇಲ್ವೋ ಅಂಥೇಳಿ ಒಂದು ಹನಿ ನೀರು ಬಿಡಬೇಕು. ಈ ಥರ ಇದು ಚಟ್ಪಟ್ ಅಂತ ಸೌಂಡ್ ಆಗಬೇಕು, ಇದು ಸಿಡಿತಾ ಇದೆ ಅಂದರೆ ಇವಾಗ ತುಪ್ಪ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊತೀನಿ. ಅರಿಶಿನ ಹಾಕಿದ ನಂತರ ಸ್ವಲ್ಪ ಅರಿಶಿನ ಹಾಕಿ ಗಮ್ ಅಂತ ಬರ್ತಾ ಇದೆ ಆಲ್ರೆಡಿ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಕಾಳು ವೀಳ್ಯದೆಲೆ ಮೂರನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಎಲೆಯನ್ನು ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಮುಚ್ಚಿಬಿಡ್ತೀನಿ ನಾನು ಫ್ಲೇಮ್ನ, ಅದಕ್ಕೂ ಮುಂಚೆ ಆಫ್ ಮಾಡ್ಕೊಂಬಿಡ್ತೀನಿ. ಇವಾಗ ಹಾಕಿ ನೋಡಿ
ಇಲ್ಲ ಅಂತಂದರೆ ಸಿಡಿತಾ ಇತ್ತು ಮುಖಕ್ಕೆ. ಅದು ಒಳಗಡೆನೇ ಎಲ್ಲದು ಇಟ್ಕೊಳ್ಳಿ, ಸ್ಮೆಲ್ ಎಲ್ಲದು ಕೂಡ. ಇಷ್ಟೊತ್ತು ಕಾದಿದೆ ಅಲ್ವಾ, ಕಾದಿರೋದ್ರಲ್ಲಿ ಇದು ಇಟ್ಕೊಳ್ಳುತ್ತೆ ನೋಡಿ. ಆಲ್ರೆಡಿ ಹಿಂಗೆ ಹಾಕ್ತಿದ್ದಾಗೇ ಸಿಡಿದ್ಬಿಡ್ತು ಎಲ್ಲದು, ನನ್ನ ಕೈಗೆ ಬೇರೆ ಸ್ವಲ್ಪ ಸ್ವಲ್ಪ ಸಿಡಿದಿದೆ. ಇವಾಗಿದು ಸ್ಮೆಲ್ ಬರ್ತಾ ಇದೆ, ಎಲೆ ಸ್ಮೆಲ್ ಬರ್ತಾ ಇದೆ. ಜೊತೆಗೆ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹಾಕಿದಾಗ ಯಾವ ರೀತಿ ಒಗ್ಗರಣೆ ಸ್ಮೆಲ್ ಬರುತ್ತಲ್ವ, ಆ ರೀತಿ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇವಾಗಿದ್ದು ಹೀಗೆ ಮುಚ್ಚಿ ಇಟ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೂ ಕೂಡ ಹೀಗೆ ಬಿಟ್ಟಿರಬೇಕು. ತಣ್ಣಗಾಗಿದ ನಂತರ ಇದನ್ನು ಸೋಸ್ಕೋಬೋದು. ನೋಡೋಣ ಹೇಗಾಗಿರುತ್ತೆ ಅಂತ ನಿಮಗೆ ತಣ್ಣಗಾಗಿದ ಮೇಲೆ ತೋರಿಸ್ತೀನಿ. ಇಷ್ಟು ಏನು ಸಿಂಪಲ್ ಇಲ್ಲ, ನನಗೆ ಒಂದು 10 ಮಿನಿಟ್ಸಲ್ಲಿ ಮುಗಿದೇ ಹೋಯಿತು. ಎಲ್ಲ ಪ್ರೊಸೆಸ್ ಕೂಡ ಕಂಪ್ಲೀಟಾಗಿ ಮುಗಿದೋಯ್ತು, ಭಾಳ ಟೈಮ್ ಕೂಡ ಹಿಡಿಯೋದಿಲ್ಲ. ಸ್ವಲ್ಪ ಇದೆ ಅಲ್ವಾ, ಅದಕ್ಕೆ ಜಾಸ್ತಿ ಇದ್ದರೂ ಅಷ್ಟೇ, ಇನ್ನೊಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಈ ಮೊನ್ನೆ ಅರ್ಧ ಗಂಟೆನಲ್ಲಿ ಅದಿಷ್ಟು ಬೆಣ್ಣೆಯನ್ನು ತೆಕ್ಕೊಂಡಿದ್ದೆ. ಇವಾಗ ತುಪ್ಪ ಕೂಡ 10-15 ನಿಮಿಷದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗ 3 ದಿನದಲ್ಲಿ ಕೆನೆ, ಮಜ್ಜಿಗೆ, ಮೊಸರು ಇಷ್ಟೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಬೆಳಗ್ಗೆ ತಾನೇ ಎಲ್ಲದನ್ನು ನೀರು ಹಾಕಿ ಇಟ್ಕೊಂಡಿದ್ದೀನಿ, ತಣ್ಣಗಿರೋ ನೀರನ್ನು ಹಾಕಿಟ್ಟಿದ್ದೀನಿ. ಎಲ್ಲ ನೀರನ್ನು ಮೊದಲಿಂದ ಸೋಸ್ಕೊಳ್ತೀನಿ. ಇವಾಗ ಇದಕ್ಕೆ ತಣ್ಣ ನೀರು ಹಾಕಿಟ್ಟಿದ್ದೀನಿ. ಇವಾಗ ಇದೆಲ್ಲ ಏನಿದೆ ಅಲ್ವಾ, ಬೆಳಗ್ಗೆ ಅನ್ನೋಷ್ಟರಲ್ಲಿ ಕೆನೆ ಮೇಲ್ಗಡೆ ಕೆನೆ ಈ ರೀತಿ ತೇಲಿರುತ್ತೆ. ದಪ್ಪವಾಗಿರೋಂಥ ಕೆನೆ ನೋಡ್ತಿರ್ಬೋದು, ಈ ರೀತಿ ಕೆನೆ ತೇಲಿರುತ್ತೆ. ಕೆನೆ ತೇಲಿರುತ್ತೆ, ಇದನ್ನು ಸೈಡ್ ಮಾಡ್ಕೊಂಡಂಗೆಲ್ಲ ಇಲ್ಲಿ ತಿಳಿ ನೀರು ಬಂದಿರುತ್ತೆ. ಆ ತಿಳಿ ನೀರು ಬೆಳಗ್ಗೆ ಬಂದಿರುತ್ತೆ, ಇವಾಗಿದು ನೀರು ಇವಾಗ ಬಂದಿಲ್ಲ, ಬೆಳಗ್ಗೆ ಬಂದಿರುತ್ತೆ. ಅದನ್ನು ನಾನು ಜರಡಿನಲ್ಲಿ ಸೋಸ್ಕೊಳ್ತೀನಿ ನೀಟಾಗಿ. ಹಿಂದಕ್ಕೆ ಅಂತಲೇ ಒಂದು ಜರಡಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ. ಇದನ್ನು ಸೋಸ್ಬಿಡ್ತೀನಿ ನೀಟಾಗಿ. ಹಾಕಿಬಿಟ್ರೆ ಒಂದು ಪಾತ್ರೆಯಲ್ಲಿ ಸೋಸಿಬಿಟ್ರೆ ಆ ನೀರೆಲ್ಲ ತಿಳಿ ನೀರೆಲ್ಲ ಹೋಗುತ್ತೆ, ಮೇಲ್ಗಡೆ ಇದೆಲ್ಲ ಕೆನೆ ಆಗಿರ್ಬೋದು ಮೊಸರಾಗಿರ್ಬೋದು ಉಳಿದಿರುತ್ತೆ. ಅದನ್ನು ತಿರ್ಗಾ ಒಂದು ಸ್ಪೂನಿಂದ ಇದಕ್ಕೆ ಹಾಕ್ಕೊಂಡು ಮತ್ತೆ ನೀರನ್ನು ನಾನು ಅದಕ್ಕೆ ಹಾಕಿ ಎತ್ತಿ ಇಟ್ಟಿರ್ತೀನಿ ಇಷ್ಟು ತುಂಬವರೆಗೂ. ಈಗೇನಾಗುತ್ತೆ, ಇದು ತುಂಬಿಕೊಂಡಿದೆ ಅಲ್ವಾ, ಮತ್ತು ಬೆಳಗ್ಗೆ ನೀರು ತಿಳಿ ನೀರು ನಿಂತಿರುತ್ತೆ. ಅದನ್ನು ಮತ್ತೆ ತಿರ್ಗಾ ಅದನ್ನೇ ಮಾಡ್ಕೊಳ್ತೀನಿ ಬೆಳಗ್ಗೆ ಟೈಮಲ್ಲೇ ಮಾಡ್ಕೊಳ್ಬೇಕಿದ್ದಾನೆ ಚಳಿ ಇರುವಾಗ, ಅಂದರೆ ಚೆನ್ನಾಗಿರುತ್ತೆ. ಮೊಸರು ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ, ಮತ್ತು ಸ್ವಲ್ಪ ಕೂಡ ಕೆಟ್ಟೋಗಿಲ್ಲ, ಅಷ್ಟು ನೀಟಾಗಿ ಇದೆ. ಇದನ್ನು ಮತ್ತೆ ಒಂದು ವಾರ ಬಿಟ್ಟು ನಾನು ತಿರ್ಗಾ ಬೆಣ್ಣೆಯನ್ನು ಮಾಡ್ಕೊಳ್ತೀನಿ, ನೆಕ್ಸ್ಟು ತುಪ್ಪವನ್ನು ಕಾಯಿಸ್ಕೊಳ್ತೀನಿ. ಇಷ್ಟೇ ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಬೆಣ್ಣೆಯನ್ನು ಮಾಡ್ಕೊಳ್ಳೋದು. ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಇದು, ಮಾಡಿ ನೋಡಿ. ಸ್ವಲ್ಪ ಇವಾಗ ನಿಮಗೆ ತೆಗೆದು ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನನಗೆ ಇವಾಗ ಸ್ಮೆಲ್ ತಡೆಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಅದಕ್ಕಾಗಿ ಯಾವಾಗ ತೆಗಿತೀನೋ ಅಂತ ಕಾಯ್ತಾ ಇದ್ದೆ. ನೋಡಿ ಈ ರೀತಿ ಬಂದಿದೆ. ಇದು ತಣ್ಣಗಾಗಿದ ಮೇಲೆ ನಾವೇನು ಮಾಡ್ಬೋದು, ಈ ಎಲೆ ಮತ್ತು ಬೆಳ್ಳುಳ್ಳಿ ಎಲ್ಲದನ್ನು ಸೋಸ್ಕೋಬೋದು. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ತುಪ್ಪದ್ದು. ತಳ ನೋಡಿ ಈ ರೀತಿ ಅಂಟ್ಕೊಂಡಿದೆ. ಅದು ತಳಕ್ಕೆ ಅಂಟಿರೋದು ಪರವಾಗಿಲ್ಲ, ಅದೆಲ್ಲ ವೇಸ್ಟ್ ಅಂತಲೇ ಹೇಳ್ಬೋದು. ಇದು ಮೇಲೆ ಏನಿದೆ ಅಲ್ವಾ, ಇದನ್ನು ನಾವು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಇಷ್ಟೇ ತುಪ್ಪ ಇವಾಗ ಸೋಸ್ಕೊಂಡು ಇಟ್ಕೊಳ್ತೀನಿ ನಾನು ಸ್ವಲ್ಪ ತಣ್ಣಗಾಗಲಿ, ಇಲ್ಲ ಅಂತಂದರೆ ತೀರಾ ಗಟ್ಟಿ ಆಯಿತು ಅಂತಂದರೆ ಮತ್ತೆ ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ತಿಳಿ ಇರುವಾಗಲೇ ಸೋಸ್ಕೊಳ್ತೀನಿ ಡಬ್ಬಕ್ಕೆ. ನೋಡಿ ಈ ಥರ ಜರಡಿನಲ್ಲಿ ಅದು, ಮತ್ತು ಪ್ಲಾಸ್ಟಿಕ್ ಇರಬಾರ್ದು, ಪ್ಲಾಸ್ಟಿಕ್ ಇದ್ದರೆ ಇದು ಸ್ವಲ್ಪ ಬಿಸಿ ಇರುತ್ತಲ್ವ ಸುಟ್ಟು ಹೋಗ್ಬೋದು. ಸ್ವಲ್ಪ ಈ ಥರ ತಂತಿ ಇರೋದು ಇದ್ದರೆ ಚೆನ್ನಾಗಿರುತ್ತೆ. ಇದೇ ತುಪ್ಪಕ್ಕೆ ಸೋಸ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಸೋಸ್ಕೊಳ್ತೀನಿ. ತುಪ್ಪ ನೋಡಿ ಇಷ್ಟು ಬಂತು, ಒಂದು ಸ್ವಲ್ಪ
ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ದೊಡ್ಡ ಪಾತ್ರೆನಲ್ಲಿ ದೊಡ್ಡ ಬೌಲಲ್ಲೇ ಹಾಕಿದ್ದೀನಲ್ವಾ, ಇಷ್ಟು ಕಾಣಿಸ್ತಾ ಇದೆ ನಮಗೆ. ಒಂದು ವಾರಕ್ಕೆ ಆಗೋಷ್ಟು ಇದೆ, ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ತಣ್ಣಗಾದಮೇಲೆ ಗಟ್ಟಿಯಾಗಿ ರವೆ ರವೆಯಾಗಿ ಬಂದಿದೆನೋ ಇಲ್ಲೋ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ಇದು ಪ್ಯೂರ್ ಆಗಿ ಚೆನ್ನಾಗಿದೆಯೋ ಇಲ್ಲೋ ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ. ರವೆ ರವೆ ಬಂದಿದ್ದರೆ ಅದು ಹೇಗಾಗಿದೆ, ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆಯೋ ಅಥವಾ ಕಾಯಿಸಿದಾಗ ಕರೆಕ್ಟಾಗಿ ನಾವು ಕಾಯಿಸಿದೀವೋ ಇಲ್ವೋ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕಾಗಿ ಇವಾಗ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ, ನಂತರದಲ್ಲಿ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಎಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಉಳಿದಿದೆ ಅಲ್ವಾ, ಕೆಲವೊಬ್ಬರು ಆ ಎಲೆಯನ್ನು ಕೂಡ ತಿಂತಾರೆ. ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ನಾವು ತಿನ್ನೋದಿಲ್ಲ. ಬಟ್ ಬೆಳ್ಳುಳ್ಳಿ ಏನಿರುತ್ತಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ತಿಂದರೆ ಬೆಳ್ಳುಳ್ಳಿ, ಮೊದಲೇ ನಾವು ಮಂಡಾಳು ಚೂಡ ಮಾಡುವಾಗೆಲ್ಲ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ಎಣ್ಣೆನಲ್ಲಿ, ಅದು ತಿನ್ನುವಾಗ ಎಷ್ಟು ಟೇಸ್ಟ್ ಕೊಡುತ್ತೆ ಅಲ್ವಾ, ಅದೇ ಥರ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪದಲ್ಲಿ ಆಗಿರೋದ್ರಿಂದ ಇನ್ನೂ ಟೇಸ್ಟ್ ಇರುತ್ತೆ. ಎಲ್ಲ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಬರೀ ಇದು ತಿನ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಏನಾದರೂ ಬೆಳ್ಳುಳ್ಳಿಯನ್ನು ತೊಗೊಂಡು ಒಗ್ಗರಣೆಗೆ ಹಾಕ್ಕೊಂಡು ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟು, ಈಗ ತುಪ್ಪ ರೆಡಿ ಆಗಿದೆ. ಮೇನ್ ಪ್ರೊಸೆಸ್ ಏನಪ್ಪ ಅಂತಂದರೆ ಚೆನ್ನಾಗಿ ಕಾಯಬೇಕು ಅದು. ತುಪ್ಪ ಇನ್ನೂ ಎಲ್ಲ ಕರಗಿದೆ, ಬೆಣ್ಣೆ ಕರಗಿದೆ ಅಂತೇಳ್ಬಿಟ್ಟು ಕೆಲವೊಬ್ಬರು ಕರಗಿದೆ ಎಲ್ಲ ತುಪ್ಪ ರೆಡಿ ಆಯಿತು ಅಂತ ಕೂಡ ಫ್ಲೇಮ್ ಬಂದ್ ಮಾಡಿಬಿಡ್ತಾರೆ. ಸರಿಯಾಗಿ ಅದು ಕುದಿಬೇಕು. ಅದು ವೈಟಿಶ್ ಎಲ್ಲ ಹೋಗಿದ ನಂತರ ಒಂದನಿ ನೀರು ಹಾಕಿದಾಗ ಏನು ಸೌಂಡ್ ಆಯ್ತಲ್ವ ನಮಗೆ, ಅಲ್ಲಿ ಹಾಕಿದಾಗ ಅಲ್ಲಿ ಚಟ್ಪಟ್ ಅಂತ ಸಿಡಿದ್ರೆ ಪೂರ್ತಿಯಾಗಿ ಕಾದಿದೆ ಅಂತ ಅರ್ಥ. ಅದು ಮೇನ್ ನಾವು ಮಾಡಬೇಕಾಗಿರೋದು. ಅದು ಸರಿಯಾಗಿ ನಾವು ಕಾಯಿಸಿದರೆ ತುಪ್ಪ ಕರೆಕ್ಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಅಲ್ಲೇ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಇವಾಗ ಏನಿದೆ ಅಲ್ವ ಇದಕ್ಕೆ ನೀವು ಒಂದು ಇಷ್ಟು ಒಂದು ಗಾತ್ರದಷ್ಟು ಅಡಿಕೆ ಗಾತ್ರ ಅಥವಾ ಒಂದು ಸ್ವಲ್ಪ ಇಷ್ಟು ಗಾತ್ರದಷ್ಟು ಬೆಲ್ಲವನ್ನು ಹಾಕಿಟ್ಟರೆ ಎಷ್ಟು ದಿನ ಇಟ್ಟರೂ ಕೂಡ ಇದು ಕೆಡೋದೇ ಇಲ್ಲ, ಚೆನ್ನಾಗಿನೇ ಇರುತ್ತೆ. ಬೇಕಿದ್ದರೆ ನೀವು ಇದಕ್ಕೆ ಹಾಕಿ ಇಟ್ಕೊಳ್ಬೋದು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಹಚ್ಕೊಂಡು ಸ್ಮೆಲ್ ಕೂಡ ನೋಡ್ತಾರೆ ಅಲ್ವಾ, ಈ ಥರ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ತುಪ್ಪವನ್ನು ಹೀಗೆ ಮಾಡ್ಕೊಳ್ಳೋದು ತುಂಬಾ ಸುಲಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಹ್, ನಿಮಗೆ ಇನ್ನೂ ಬಾಕಿ ಇದೆ ಅಲ್ವಾ ನಾನು ಇದು ಹೇಗಾಗಿದೆ ಅಂತ ತೋರಿಸೋದು. ಅದಾಗಿದ ನಂತರ ನಿಮಗೆಲ್ಲ ನಾನು ಬಾಯ್ ಹೇಳ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ. ಇದು ತಣ್ಣಗಾಗಲಿ, ತಣ್ಣಗಾಗಿದ ನಂತರ ಇದನ್ನು ತೋರಿಸಿ ನಂತರ ನಿಮಗೆ ನಾನು ಬಾಯ್ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ತಣ್ಣಗಾದಮೇಲೆ ಕಾಣಿಸ್ತಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಅರಿಶಿನ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ, ಮತ್ತು ಮೆಂತೆ ಕಾಳು ಸ್ವಲ್ಪ ಕಲರ್ ಇರುತ್ತಲ್ವ ಅದು ಕೂಡ ಆ ಥರ ಆಗಿರುತ್ತೆ. ಇಲ್ಲ ಅಂತಂದರೆ ಬೆಳ್ಳಿಗೆ ಚೆನ್ನಾಗಿಯೇ ಬಂದಿರುತ್ತೆ. ಕೆಳಗಡೆ ನೋಡ್ತಿರ್ಬೋದು ರವ ರವ ಮರಳು ಮರಳಾಗಿ ಬಂದಿದೆ, ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿ ನೀವು ಕಮೆಂಟ್ ಮಾಡೇ ಮಾಡ್ತೀರಾ, ಚೆನ್ನಾಗಿ ಬಂದೇ ಬರುತ್ತೆ. ನಾನು ಹೇಳಿದ ಥರ ಪ್ರೊಸೆಸ್ನ ನೀವು ಚಾಚು ತಪ್ಪದೆ ಮಾಡಿದರೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.